ನಮ್ಮೊಟ್ಟಿಗೆ ಸದ್ಯಕ್ಕೆ ಬಿಗ್ ಬಾಸ್ ಖ್ಯಾತಿಯ ಕಂಟೆಸ್ಟೆಂಟ್ ಆಗಿದ್ದಂತಹ ದಿವ್ಯಾ ಸುರೇಶ್ ಅವರಿದ್ದಾರೆ. ಅವರು ಬಿಗ್ ಬಾಸ್ ಅಲ್ಲಿ ಯಾವ ತರ ಗೇಮ್ ಪ್ಲೇ ಮಾಡಿದ್ದಾರೆ ಎಲ್ಲರೂ ನೋಡಿದೀವಿ, ಆದ್ರೆ ಇವಾಗ ಸದ್ಯಕ್ಕೆ ರೌಡಿ ಬೇಬಿ ಸಿನಿಮಾದಲ್ಲಿ ಯಾವ ಪಾತ್ರನ ಪ್ಲೇ ಮಾಡ್ತಿದ್ದಾರೆ, ಹೇಗೆ ಎತ್ತ ಅನ್ನೋದ್ರ ಬಗ್ಗೆ ಕೇಳೋಣ ಬನ್ನಿ. ಎಸ್, ಹಾಯ್ ದಿವ್ಯಾ ಸುರೇಶ್. ಹಾಯ್. ಸೊ ನಿಮ್ಮ ಪಾತ್ರದ ಬಗ್ಗೆ, ಈಗ ಸದ್ಯಕ್ಕೆ 50-50 ಈ ತರ ಎಲ್ಲ ಆಕ್ಯುಪೆನ್ಸಿ ಥಿಯೇಟರ್ ಇತ್ತು, ಇನ್ನು 100% ಆಕ್ಯುಪೆನ್ಸಿ ಕೊಡೋ ಭರವಸೆ ಇದೆ. ಸೊ ನಿಮ್ಮ ಮೂವಿ ರೌಡಿ ಬೇಬಿ ಪಾತ್ರ ನಿಮ್ದು ಹೇಗೆ? ರೌಡಿ ಬೇಬಿ ಸಿನಿಮಾ, ಎಸ್, ನಾನು ತುಂಬಾ ಕನೆಕ್ಟ್ ಆಗಿದ್ದೀನಿ ರೌಡಿ ಬೇಬಿ ಸಿನಿಮಾಗೆ. ಬಿಕಾಸ್ ದಿವ್ಯಾ ಸುರೇಶ್ ಅನ್ನೋವಂಥ ಹುಡುಗಿ ಯಾರಿಗೂ ಗೊತ್ತಿಲ್ಲದೆ ಇದ್ದಾಗ ನನಗೆ ಈ ಒಂದು ಆಪರ್ಚುನಿಟಿ ಬಂದಿದ್ದು, ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿರ್ತಕ್ಕಂಥ ಸಿನಿಮಾ ಇದು. ಖುಷಿ ಆಗುತ್ತೆ, ರೌಡಿ ಬೇಬಿ ಸಿನಿಮಾ ರಿಲೀಸ್ ಆಗ್ತದೆ ಫೆಬ್ರವರಿ 11. ನನಗೆ ತುಂಬ ಜನ ಮೆಸೇಜ್ ಮಾಡ್ತಿದ್ರು, ಯಾವಾಗ ನಿಮ್ಮನ್ನ ಸಿನಿಮಾನಲ್ಲಿ ನೋಡೋದು ನಾವು, ಯಾವುದು ಯಾವ್ದು ಮಾಡ್ತಿದ್ದೀರಾ ನೆಕ್ಸ್ಟು ಅಂತ. ಸೊ ಹಿಯರ್ ಈಸ್ ಅನ್ ಆನ್ಸರ್. ಯಾ, ನೀವು ಮಾಡೆಲ್ ಆಗಿದ್ರಿ, ಬಿಗ್ ಬಾಸ್ ಅಲ್ಲಿ ಇದ್ರಿ, ಆದ್ರೆ ಡಿಗ್ರಿ ಕಾಲೇಜ್ ಅನ್ನೋ ಒಂದು ಮೂವಿಯಿಂದ ತುಂಬಾ ಜನಕ್ಕೆ ಗುರುತಿಸ್ಕೊಂಡ್ರಿ. ಇನ್ನು ಈ ಮೂವಿನಲ್ಲಿ ಕೂಡ ನೀವು ಲಿಪ್ ಲಾಕ್ ಮಾಡಿರುವಂತಹ ಸೀನ್ ಇದೆ, ಪಡ್ಡೆ ಹುಡುಗರಿಗೆ ಇಷ್ಟ ಆಗುತ್ತೆ ಖಂಡಿತ. ಆದ್ರೆ ಇದರಿಂದ ಕಾಂಟ್ರವರ್ಸಿ ಆಗೋ ಚಾನ್ಸಸ್ಸು ಇದೆ, ಇದಕ್ಕೆಲ್ಲ ನೀವು ಮುಂಚೆನೆ ಪ್ರಿಪೇರ್ ಆಗಿದ್ದೀರಾ? ಹೇಗೆ ಕಾಂಟ್ರವರ್ಸಿ ಆಗೋ ಚಾನ್ಸಸ್ ಇದೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಬಿಕಾಸ್ ನಾನು ಪಾತ್ರ ಮಾಡಿರೋಳು, ನನಗೆ ಗೊತ್ತಿರುತ್ತಲ್ಲ. ಸೊ ಯಾ, ಅದಕ್ಕಿಂತ ಜಾಸ್ತಿ ಲವ್ ಸ್ಟೋರಿ ಇದೆ, ಫ್ರೆಂಡ್ಶಿಪ್ ಹೇಗಿರಬೇಕು ಅನ್ನೋದನ್ನು ತೋರಿಸಿದೆ ನಾವು ಸಿನಿಮಾನಲ್ಲಿ. ಐ ಆಮ್ ಶೋರ್ ಯೂತ್ಸ್ಗಳಿಗೆ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ. ಇದರಲ್ಲೂ ಕಾಲೇಜ್ ಲೈಫ್ ಇದೆ, ಫ್ರೆಂಡ್ಶಿಪ್ ಅನ್ನೋ ಒಂದು ಬಾಂಡಿಂಗ್ ಇದೆ ಹೆಚ್ಚಿನಾಗಿ. ನೀವು ಈ ಪಾತ್ರನ ಆಯ್ಕೆ ಮಾಡೋದಕ್ಕೆ ಏನು ನಿಮ್ಮದು ಮೇನ್ ಸ್ಟ್ರಾಂಗ್ ರೀಸನ್ ಏನು? ಬಿಕಾಸ್ ಯಾ, ಸ್ಟೋರಿ ಕೇಳ್ದೆ ನನಗೆ ತುಂಬ ಇಷ್ಟ ಆಯಿತು. ಯಂಗ್ಸ್ಟರ್ ಅಂದರೆ ಐ ವಾಸ್ ಅನ್ ಯಂಗ್ಸ್ಟರ್, ನಾನು ಈ ಸಿನಿಮಾ, ಐ ಆಮ್ ಸ್ಟಿಲ್ ಅನ್ ಯಂಗ್ಸ್ಟರ್. ಸೊ ಯಾ, ಓಕೆ, ಜನಗಳಿಗೆ ಕನೆಕ್ಟ್ ಆಗುತ್ತೆ ಇದು ಅನ್ನೋದು. ಬಿಕಾಸ್ ನನಗೆ ತುಂಬ ಕನೆಕ್ಟ್ ಆಯಿತು ಆ್ಯಸ್ ಅನ್ ಆಡಿಯನ್, ನಾನು ಸಿನಿಮಾ ಕತೆ ಕೇಳಿದಾಗ ನನಗೆ ತುಂಬ ಕನೆಕ್ಟ್ ಆಯಿತು. ಸೊ ಯಾ, ಲವ್ ಸ್ಟೋರಿ ಫ್ರೆಂಡ್ಶಿಪ್ ಅಂತ ಬಂದಾಗ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಅಲ್ವಾ? ಸೊ ಯಾ, ಅದು ಒಂದು ಕಾರಣದಿಂದ ನಾನು ರೌಡಿ ಬೇಬಿ ಸಿನಿಮಾ ಒಪ್ಕೊಂಡಿದ್ದು. ಕೊನೆಯದಾಗಿ, ಯಾಕೆ ಈ ಚಿತ್ರನ ನೋಡಬೇಕು ನಾವು ಅನ್ನೋ ಒಂದು ಆಡಿಯನ್ಸ್ ಪ್ರೇಕ್ಷಕರು ಖಂಡಿತ ಕೇಳ್ತಾರೆ ಯಾವ್ದಾನ ಮೂವಿ ಬಂದಾಗ. ಸೊ ಹಂಗೆ ನೀವು ಏನು ಹೇಳ್ತೀರಿ, ಏನು ರೀಸನ್ ಕೊಡ್ತೀರಾ ಅದಕ್ಕೆ? ಸೊ ನಾನು ಇವಾಗ ಜಸ್ಟ್ ಇವಾಗ ಹೇಳ್ದಾಗೆ, ಲವ್ ಸ್ಟೋರಿಗಳು ಯಾರಿಗೆ ಇಷ್ಟ ಆಗಲ್ಲ? ಒಂದು ಮುದ್ದಾದ ಕ್ಯೂಟ್ ಕ್ಯೂಟ್ ಆಗಿರುವಂಥ ಕಪಲ್ಸ್ನ ಒಂದು ಲವ್ ಸ್ಟೋರಿ ಕೇಳಬೇಕು ಅಂತಂದ್ರೆ ಒಂಥರ ಚಂದ ಇರುತ್ತೆ. ಫ್ರೆಂಡ್ಶಿಪ್ ಆಗಿರ್ಬೋದು, ಎಲ್ಲರ ಲೈಫಲ್ಲೂ ಫ್ರೆಂಡ್ಸ್ ಇದ್ದೇ ಇರ್ತಾರೆ, ಅವ್ರ ಲೈಫಲ್ಲಿ ಒಂದು ಲವ್ ಸ್ಟೋರಿ ಅನ್ನೋದಂತೂ ಇದ್ದೇ ಇರುತ್ತೆ. ಸೊ ಯಾ, ಆ ಒಂದು ಕಾರಣದಿಂದ ಜನಗಳು ಕನೆಕ್ಟ್ ಆಗುತ್ತೆ ರೌಡಿ ಬೇಬಿ ಸಿನಿಮಾ. ಸೊ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ದಿವ್ಯಾ ಸುರೇಶ್ ಅವರ ಮಾತು, ಕ್ಯಾಮ್ರಾಮನ್ ರಾಜಶೇಖರ್ ಜೊತೆ ಕೀರ್ತಿ ಪಾಟೀಲ್, ಪವರ್ ಟಿವಿ, ಬೆಂಗಳೂರು.